ನೀವು ಈಗಾಗಲೇ ಇಲ್ಲಿ ನೋಡಬಹುದು ನಮ್ಮ ಭಟ್ಕಳದ ಏನ್ ಯೂತ್ಸ್ ಇದ್ದಾರೆ ಎಲ್ಲರೂ ಇಲ್ಲಿ ಇವತ್ತು ಅಸೆಂಬಲ್ ಆಗಿದ್ದಾರೆ. ಇದೊಂದು ಫಸ್ಟ್ ಟೈಮ್ ಭಟ್ಕಳದಲ್ಲಿ ನಾವು ಇಂಥ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ವಿ. ನಿರ್ಲಕ್ಷ್ಯ ಸರ್ಕಾರ ಅಧಿಕಾರಿಗಳು ಮತ್ತೆ ನಮ್ಮ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಮತ್ತೆ ಇಲ್ಲಿಯ ಸಿಎಂಸಿ ಇಲ್ಲಿ ಪಟ್ಟಣ ಪಂಚಾಯತ್ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿ ಹಾಗೂ ನಮ್ಮ ಏನು ಆಯ್ಕೆ ಆಗಿರುವಂತಹ ಇಲ್ಲಿ ನಮ್ಮ ರಿಪ್ರೆಸೆಂಟೇಟಿವ್ಗಳು ಯಾರು ಕೂಡ ಇದಕ್ಕೆ ಲಕ್ಷ್ಯ ಕೊಡ್ತಾ ಇಲ್ಲ, ತುಂಬಾ ನಿಷ್ಕಾಳಜಿ ಮಾಡ್ತಿದ್ದಾರೆ. ಈಗಾಗಲೇ ನಾವು ಇಲ್ಲಿ ನೋಡಬಹುದು ಭಟ್ಕಳದ ಇದು ಪ್ರೈಮ್ ಲೊಕೇಶನ್ ಹೇಳ್ತೀವಿ, KSRTC ಬಸ್ ಸ್ಟ್ಯಾಂಡ್ ನಮ್ಮ ಹತ್ರ ನಮ್ಮ ಎದುರುಗಡೆ ಇದ್ರ ಎದುರುಗಡೆ ಇದೊಂದು ವಾಟರ್ ಕ್ಲಾಗಿಂಗ್ ನಾವು ಈಗಾಗಲೇ ತುಂಬಾ ಸಮಯದಿಂದ ಇದೇ ರೀತಿ ಇತ್ತು, ಯಾರು ಕೂಡ ಇದಕ್ಕೆ ಲಕ್ಷ್ಯ ಕೊಡ್ತಾ ಇಲ್ಲ. ಇದೊಂದು ಬಗೆಹರಿಸಬೇಕು ಈ ಸಮಸ್ಯೆ, ಈ ರೀತಿ ಆಗಬಾರ್ದು. ಇದರಿಂದ ನಮ್ಮ ಒಂದು ಭಟ್ಕಳ ಕ್ಷೇತ್ರಕ್ಕೆ ಒಂದು ಬ್ಯಾಡ್ ನೇಮ್ ಬರ್ತಾ ಇದೆ. ಅವರ್ ರೋಡ್ಸ್ ಆರ್ ನಾಟ್ ಮೇಂಟೈನ್ ಪ್ರಾಪರ್ಲಿ ಅಂಡ್ ಡ್ಯೂ ಟು ದಿಸ್ ದೇರ್ ಇಸ್ ಲಾಟ್ ಆಫ್ ಪ್ರಾಬ್ಲಮ್. ಸೊ ಇದರಲ್ಲಿ ನಿನ್ನೆ ಆಗಿರೋದು ಒಂದು ಘಟನೆ ನಿಮ್ಗೆ ಹೇಳ್ತೀನಿ. ಇಲ್ಲಿಂದ ನಾವು ಪಾಸ್ ಆಗಿರುವಾಗ ನಾವು ಒಂದು ಬೈಪಾಸ್ ಒಂದು ಪ್ರೆಡಿಸ್ಟ್ರಿಯನ್ ಇಲ್ಲಿಂದ ಕ್ರಾಸ್ ಆಗುವಾಗ ಏನು ಒಂದು ಬಸ್ ಹೋಗಿದ್ದಾಗ ಅವ್ರ ಮೈ ಮೇಲೆ ಎಲ್ಲ ನೀರು ಹರಿತು. ಈ ಆ ಬಟ್ಟೆಯನ್ನು ಯಾರು ತೊಳ್ಕೊಡ್ತಾರೆ ಇವಾಗ? ಅವ್ರು ಏನೋ ಕೆಲಸಕ್ಕೆ ಹೊರಟಿರ್ತಾರೆ ಆ ಜನರು. ವಾಪಸ್ ಅವ್ರಿಗಿವಾಗ ಅವ್ರದ್ದೆಲ್ಲ ಕೆಲಸ ಟೈಮ್ ಅಂತೂ ಹೋಯ್ತು, ಬಟ್ಟೆ ಗಲೀಜಾಯ್ತು. ಆ ಬಟ್ಟೆ ಯಾರು ತೊಳ್ಕೊಡ್ತಾರೆ ಅವರಿಗೆ? ನಾವು ಕೇಳೋದು ಆ TMC ಅಧಿಕಾರಿಗಳು ತೊಳ್ಕೊಡ್ತಾರ, ಇಲ್ಲಾದ್ರೆ PWD ಅಧಿಕಾರಿಗಳ, ಇಲ್ಲಾದ್ರೆ ನಮ್ಮ MLA ಬರ್ತಾರ, ಇಲ್ಲಾದ್ರೆ MP ಅವ್ರು ಬರ್ತಾರ? ನಾವು ಈಗಾಗಲೇ ನೋಡಿದೀವಿ ಈಗ ಚುನಾವಣೆ ಆಗಿದೆ, ನಾವು MLA ಹತ್ರ ಅಂತೂ ಕೂಡ ಇವಾಗ ಒಂದು ಎಕ್ಸ್ಕ್ಯೂಸ್ ಕೊಡ್ಲಿಕ್ಕೆ ಈಗಷ್ಟೇ ಅವ್ರು ಚಾರ್ಜ್ ತಗೊಂಡಿದ್ದಾರೆ, ಎಕ್ಸ್ಕ್ಯೂಸ್ ಕೊಡ್ಬಹುದು. ನಮ್ಮ MPಗಳು ಎಲ್ಲಿದ್ದಾರೆ? ನಾನು ನೇರವಾಗಿ ನಮ್ಮ ಆನಂದ್ ಕುಮಾರ್ ಹೆಗಡೆಗೆ ಪ್ರಶ್ನೆ ಕೇಳ್ತೀನಿ, ಅವ್ರು 4 ವರ್ಷದಲ್ಲಿ ಮಾಡಿದ್ದೇನಂತೆ ನಮಗೆ ತೋರಿಸ್ಬೇಕು. ಅವ್ರು ಭಟ್ಕಳಕ್ಕೆ ಇಷ್ಟ ಬಾರಿ ಬರ್ತೀರಿ, ನಾನು ಎಲ್ಲ ನಮ್ಮ ಕ್ಷೇತ್ರ ನೋಡ್ತೀನಿ ಅಂತ ಹೇಳ್ತಿದಾರಲ್ಲ, ಇದೆಲ್ಲ ಅವರಿಗೆ ಕಾಣಿಸ್ಕೊಳ್ಳಿಲ್ವಾ? ಅವರೆಲ್ಲ SUV ಗಾಡಿಯಲ್ಲಿ ತಿರುಗುವವರು, KSRTC ಬಸ್ ಸ್ಟ್ಯಾಂಡ್ ಬರುವವರಿಗೆ ಹೇಗೆ ಗೊತ್ತಾಗತ್ತೆ? ನಾನು ಕೇಳೋದು ನನ್ನ ಪ್ರಶ್ನೆ ಅವರಿಗೆ. ಮತ್ತೆ ಇದೊಂದು ಇನಿಷಿಯೇಟಿವ್ ಏನು ಮಾಡಿದ್ದೀವಿ ಇವಾಗ, ಇಟ್ ಈಸ್ ಓನ್ಲಿ ಸರ್ಕಾರಕ್ಕೆ ನಾವು ಯಾವ ರೀತಿ ಪ್ರೊಟೆಸ್ಟ್ ಮಾಡಿ ಇದು ಮಾಡಿದ್ರು ಕೂಡ ಗೊತ್ತಾಗ್ತಾ ಇಲ್ಲ. ಇವಾಗ ಪ್ರೊಟೆಸ್ಟ್ ಅಂದ್ರೆ ದೋಸ್ ಪ್ರೊಟೆಸ್ಟ್ ಹ್ಯಾವ್ ಬಿನ್ ಎಫೆಕ್ಟಿವ್. ಎಲ್ಲಿ ನೀವು ಹೋಗಿ ಬಸ್ ಅಲ್ಲಿ ಸುಟ್ಟಾಕಿ ಇಲ್ಲಾದ್ರೆ ಯಾವ್ದಾದ್ರು ಬಸ್ ಹೊಡೆದಾಕಿ, ಅವಾಗೆಲ್ಲ ಅಂತವೆಲ್ಲ ನಾವು ಪ್ರೊಟೆಸ್ಟ್ ನಮ್ಗೆ ಮಾಡ್ಲಿಕ್ಕೂ ಗೊತ್ತಿಲ್ಲ. ಅದೆಲ್ಲ ಏನಿದೆ ರೈಟ್ ವಿಂಗ್ ಆಕ್ಟಿವಿಸ್ಟೇ ಮಾಡೋದು, ನಮಗೆಲ್ಲ ಅಂತವೆಲ್ಲ ನಾವು ಕಲ್ತ್ಕೊಂಡು ಬರಲಿಲ್ಲ. ನಾವು ಇದೊಂದು ಬೇರೆ ಇದರಿಂದ ನಾವು ಮಾಡಿದೀವಿ. ಇದೇನು ಇವಾಗ ನಮ್ಮ ಕೇಂದ್ರ ಸರ್ಕಾರ ನಮಗೆ ಹೇಳ್ತಾ ಇದೆ ನೀವು ಪಕೋಡೆ ಮಾಡ್ಕೊಂಡು ತಿನ್ನಿ ಅಂತೆ. ನಾನು ಅದಕ್ಕಿಂತ ಒಳ್ಳೇದು ಇಲ್ಲೇ ಗಾಳ ಹಾಕ್ಬಿಟ್ಟು ಮೀನು ತಿನ್ನೋಣ, ಏನಾದ್ರೂ ನಮ್ಗೆ ಇದರಿಂದ ಲಾಭ ಆಗೋದು. ನಾನು ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ನಾನು ಇದು ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದಕ್ಕೆ ಒಂದು ಫಿಶ್ ಟ್ಯಾಂಕ್ ಆದ್ರೂ ಕನ್ವರ್ಟ್ ಮಾಡಿ. ಇದೊಂದು ದೊಡ್ಡ ಪೂಲ್ ಆಗಿದೆ, ಫಿಶ್ ಟ್ಯಾಂಕ್ ಕನ್ವರ್ಟ್ ಮಾಡಿಬಿಟ್ಟು ಇದಕ್ಕೆ ನನ್ನ ಆನಂದ್ ಕುಮಾರ್ ಹೆಗಡೆ ನಮ್ಮ ಮಿನಿಸ್ಟರ್ಗೆ ಕೇಂದ್ರ ಸಚಿವರಿಗೆ ನಾನು ಇಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದಕ್ಕೆ ಒಂದು ಫಿಶ್ ಬ್ರೀಡಿಂಗ್ ಸೆಂಟರ್ ಮಾಡಿಬಿಟ್ಟು ನಮಗೆ ಇಲ್ಲಿ ಏನಾದರೂ ಒಂದು ಉತ್ಪಾದನೆ ಮಾಡೋದಾದ್ರೂ ಮಾಡಿಕೊಡಿ ಊರು ಜನರಿಗೆ. ನೀವು ಈ ಹೊಂಡ ಅಂತೂ ನಿಮ್ಮ ಹತ್ರ ತುಂಬಿಸ್ಕೊಳ್ಳಿಕ್ಕೆ ಆಗಲ್ಲ, ಇಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆಗಳು. ಅಷ್ಟೇ ನಾನು ಹೇಳ್ಕೊಳ್ಳೋದು. ಥ್ಯಾಂಕ್ ಯು.
ಆಟ ಚಲಿ ಆಗ್ತ ಪಂದ್ರೂ ಖಾಲಿ ಸುಗಲೋ ಅಬ್ರಿ ಆ ಥಿಂಗ ಕಾದಿ ಯೂನಿವರ್ಸಿಟಿ ಬಿಲ್ಡಿಂಗ್ ಹೇ ಬಿಲ್ಡಿಂಗ್ ಫೌಂಡೇಶನ್ ಮಾಡಿದ್ರೆ ಪೂರ್ಣ ಮಾತಿ ಹಾಡು ಘಟನಾ ಹಿಂಗಾ ಅಲ್ಲಿ ಬಾಜು ಆಮಿ ಫಾವ್ರು ಒಳ್ಳೆ ಪತ್ರ ಘಟನೆ ಕಮಸೆ ಕಮ್ ತೀನ್ ಚಾರ್ ಕರೋಡ್ ಪಾತ್ರ ಪಡಲಿ ಆಮಿ ಫಾವ್ರು ಗಾಡಿ ಪೂರ ಸಚಿನ ಬಸ್ಸು ಪೂರ್ಣ ಪೂರ ಖರಾಬ್ ಜಾತ ಸರ್ವೆ ಕರೂನ್ ಗೆಲ್ಲ ಈ ವರ್ಷ ಫುಡೆ ಅಬ್ದುಲ್ ಮಾತ್ರ ಸಗರ ಮೋಟರ್ ಹೈರಾನ್ ಜಾಲ ಅಬ್ದುಲ್ ಮಾಕಡಾ ಮಿಟಿಂಗ್ ಬಗ್ಗೆ ನೋಡ್ತೀಯ ನೀ ಕಿಸನ್ ಕಡೆ ಕಾಡ್ಜೆ ರೋಡಾ ಜಾಲ ಬೋಲತ್ತ ಅಂಜುಮನ್ಗೆ ಟೆಂಪೋ ಪಲ್ಲೀ ದಾಖಲಾ ರೋಡಾ ಭಿತ್ರ ಪ್ಲೀಸ್ ಮೆಹರಬಾನಿ ಕರೂನ್ ಹಿಂಗಾ ಟೆಂಪೋ ವರೂ ನಕಾ ಕಾಯ ನಕಾ ಲಫಡಾಚ ಝಾಲಾ ಹಿಂಗಾ ಹಿಂಗಾ ಬಂದ್ ಕರಾ ಆಮಕಾ ಗವರ್ನಮೆಂಟ ಆಮಚಿ ಅಂಜುಮನ್ ಬಿಜೀ ಹಿಂಗಾ ರೋಡ್ ಕರೂನ್ ದಿಲಾ ಅಸೋ ಸೈಡಲ್ಲಾ ಟೆಂಪು ವಚ್ಚಾತ್ ಬಾಬ ಬಿಜಿ ಕ್ವಶನ್ ಆಯ್ತು ದಾದಾಗಿರಿ ಡ್ರೈವರಾಚಿ ಹಿಂಗಾಕೆ ಮೊದಲೇ ಉಬೇರ್ ಹತ್ತಿ ಸಮಯ ಉಬೇರ ಠೀಕ ಬತಾಗಲ್ಲ ತುಂಬ ಈ ಕಾರ್ ತಗೊಲ್ಲ ಹಿಂಗ್ ಚಳವಾಕು ತಕ್ಲಿ ಮಾಡ್ತಾಕು ಚೋಲಾ ಟೆಂಪು ಹಿಂಗ ಐದೇ ಬಿಡಕು ಫುಲ್ ಸ್ಪೀಡಿನ ಅಷ್ಟೇ ಗಜ್ಜೆಗೆ ಪಾನಿ ಚಪ್ಪಲ ಹಿಂಗಾಚೆ ಪಾಗ್ರಾ ಹಿಂಗಾಚೆ ಪಾಗ್ರಾ ಎಷ್ಟನೇ ಸ್ಪೈಡ್ ಕೇಳಕ್ಕೂ ಪೂರ ಖರಾಬ್ ರಿಕ್ವೆಸ್ಟ್ ಅಂತಿಮ ತರೀಕು ಆಮ್ಚಿ ಡ್ರೈವರ್ ಬಂದಿ ಕೊಡ್ತೀವಿ ಸಮಯ ಪಟ್ನಲ್ಲಿ ಪಲ್ಲಾದೆ ಬೇಕಾದ್ರೆ ಹೇಳಿ ಕಾಮ ಬಂದಿ ಕೊಡ್ತೀವಿ.